ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾರ್ನರ್ ಸ್ಟೇಸ್. ಇವತ್ತು ಆಗಸ್ಟ್ 8, ಟೈಮ್ ಆಲ್ಮೋಸ್ಟ್ 2 ಗಂಟೆ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಕೋಪನ್ ಹೇಗನ್ ಫ್ಯಾಷನ್ ವೀಕ್ ನಡೀತಾ ಇದೆ. ಸೊ ನಮಗೆ ಇನ್ವೈಟ್ ಬಂದಿದೆ ಕೋಪನ್ ಹೇಗನ್ ಫ್ಯಾಷನ್ ವೀಕಿಂದ. ಸೊ ಇವಾಗ ಬಂದು ಫ್ಯಾಷನ್ ಶೋನ ನೋಡಿ ಅಂತ. ಸೊ ಅದಕ್ಕೆ ಇವಾಗ ಹೊರಟಿದ್ದೀನಿ. ಆ್ಯಕ್ಚುಲಿ ಲೇಟ್ ಆಗಿದೆ, ಟೈಮ್ 2 ಗಂಟೆ ಆಗಿದೆ, 2:30 ಶೋ ಸ್ಟಾರ್ಟ್ ಆಗ್ತಿದೆ. ನೋಡೋಣ ಏನೆಲ್ಲ ಆಗುತ್ತಂತ. ಬಟ್ ಇದು ಆ್ಯಕ್ಚುಲಿ ನನ್ನ ಫಸ್ಟ್ ವಿಸಿಟ್ ಕೋಪನ್ ಹೇಗನ್ ಅಂತ ಅಲ್ಲ, ಬಟ್ ಫ್ಯಾಷನ್ ಈವೆಂಟಿಗೆ ನನ್ನ ಫಸ್ಟ್ ವಿಸಿಟ್. ಸೊ ನೋಡೋಣ ಹೇಗಿದೆ ಅಂತ ಅಲ್ಲಿ. ನನಗೂ ಐಡಿಯಾ ಇಲ್ಲ ಏನೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಬೇಕು ಆ ಶೋಯಿಂದ ಅಂತ. ಬಟ್ ಇವಾಗ ಹೋಗಿ ನೋಡೋಣ. ಒಂದು ಕ್ಲೋರಿಂಗ್ ಬ್ರ್ಯಾಂಡ್ ಇದೆ, ಫೈನ್ ಕ್ಯಾವ್ಸ್ ಅಂತ. ಅದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಆ ಕ್ಲೋದಿಂಗ್ ವೇರ್ ಏನಾದರೂ ಇಷ್ಟ ಆಗಿದ್ದರೆ ನೀವು ನನ್ನ ಕೋಡ್ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಎಲ್ಲಾದರೂ ಆ ಕೋಡ್ನ ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಸದ್ಯಕ್ಕೆ ಹೋಗಿ ಈವೆಂಟ್ ನೋಡೋಣ ಹೇಗಿದೆ ಅಂತ. ಸೊ ನಮ್ಮನೆಯಿಂದ ಅದು ಆಲ್ಮೋಸ್ಟ್ 16 ಕಿಲೋಮೀಟ್ರ್ ಇದೆ, 27 ನಿಮಿಷ ತೋರಿಸ್ತಿದೆ. ನೋಡೋಣ, 2:20 ರೀಚ್ ಆಗಬೇಕು. ಸೊ ಹೋಗೋಣ. ಅಷ್ಟು 2:40 10 ನಿಮಿಷ ಲೇಟ್. ಸೊ ಜಸ್ಟ್ ಕಾರ್ ಪಾರ್ಕ್ ಮಾಡಿ ಓಡ್ತಾ ಇದ್ದೀನಿ. ಸೊ ಟೈಮ್ ಆಲ್ಮೋಸ್ಟ್ ಇವಾಗ 3:30 ಆಯಿತು. ಫ್ಯಾಷನ್ ಶೋ ಆ್ಯಕ್ಚುಲಿ ಆಯಿತು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್, ಅವ್ರ 40 ಇರಲಿಲ್ಲ, 30 ಮಿನಿಟ್ಸ್ ಇತ್ತು. ಬಟ್ ಫೈನ್ ಕ್ಯಾವ್ಸ್ ಬ್ರ್ಯಾಂಡ್ ಇಂದ ಈ ಫ್ಯಾಷನ್ ಶೋ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಆ್ಯಕ್ಚುಲಿ ಈ ಥೀಮ್ ವಾರ್ ಥೀಮ್ ಇಸಲ್ಲ, ಡೂಮ್ ಆಫ್ ದ ವಾರ್ ಅಂತ. ಆ ಥೀಮ್ ಮೇಲೆ ವರ್ಕ್ ಮಾಡಿ ಶೋ ಮಾಡಿದ್ರು. ಡೆಫಿನೆಟ್ಲಿ ತುಂಬ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು ಇಲ್ಲಿ. ಆ್ಯಂಡ್ ಫೈನ್ ಕ್ಯಾವ್ಸ್ ಬ್ರ್ಯಾಂಡ್ಗೆ ಡೆಫಿನೆಟ್ಲಿ ಬಿಗ್ ಥ್ಯಾಂಕ್ಸ್ ಫಾರ್ ಇನ್ವೈಟ್ ಮಾಡಿದ್ದಕ್ಕೆ. ಸೊ ನೆಕ್ಸ್ಟ್ ಟೈಮ್ ಕೂಡ ಇನ್ವೈಟ್ ಮಾಡಿ, ಡೆಫಿನೆಟ್ಲಿ ಜಾಯ್ನ್ ಆಗ್ತೀನಿ. ಸೊ ಫೈನಲಿ ಆಯ್ತು, ಇವಾಗ ಟೈಮ್ ಅದೇ 3:30 ಆಯ್ತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಅಂತ, ಸದ್ಯಕ್ಕೆ ಗೊತ್ತಿಲ್ಲ. 10 ಆಗಸ್ಟ್, ಮತ್ತು ವೀಕೆಂಡ್ ಬಂದಿದೆ, ಅದಕ್ಕೆ ನಾವು ಕೋಪನ್ ಹೇಗನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಒಳ್ಳೆ ಬಿಸಿಲಿದೆ ಇವತ್ತು, ಬೀಚ್ನ ಎಕ್ಸ್ಪ್ಲೋರ್ ಮಾಡುವ ಅಂತ. ಸೊ ಇವತ್ತು ಒಂದು ಹೊಸ ಬೀಚ್ ಕಡೆ ಹೋಗ್ತಿದ್ದೀವಿ, ಗಿಲ್ಲಾಯಿ ಬೀಚ್ ಅಂತ. ಗಿಲ್ಲಾಯಿ ಬೀಚ್ ಆಮೇಲೆ ಟಿಸಿಲೆ ಬೀಚ್ ಅಂತ ಎರಡು ಜಾಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಈಗ ಕೋಪನ್ ಹೇಗನ್ ವೆಸ್ಟ್ ಬೀಚ್, ವೆಸ್ಟಲ್ಲಿರೋ ಬೀಚ್. ಸೊ ಅಲ್ಲಿ ಗಿಲ್ಲಾಯಿ ಬೀಚ್ ಆ್ಯಕ್ಚುಲಿ ಫೇಮಸ್ ಏನಕ್ಕೆ ಅಂದರೆ ಫಿಶಿಂಗ್ ಹಾರ್ಬರ್ಗೆ ತುಂಬ ಫೇಮಸ್ಸು. ಅದೇ ಎಂಡ್ ಪಾಯಿಂಟು. ಅಲ್ಲಿ ಸಮುದ್ರ ಕ್ರಾಸ್ ಆದರೆ ಸ್ವೀಡನ್ ಸಿಗುತ್ತೆ, ಇಲ್ಲಾಂದರೆ ನೀವು ನಾರ್ವೆ ಕಡೆ ಹೋಗ್ಬೋದು. ಸೊ ಹೋಗಿ ನೋಡೋಣ ಅಲ್ಲಿದ ಎಕ್ಸ್ಪೀರಿಯೆನ್ಸ್, ವೈಬ್, ಫಿಶಿಂಗ್ ವಿಲೇಜ್ ಎಲ್ಲ ಹೇಗಿದೆ ಅಂತ.
ಸೊ ಇವಾಗ ಸದ್ಯಕ್ಕೆ ಹೊರಟಿದ್ದೀವಿ, ಟೈಮ್ ಆಲ್ಮೋಸ್ಟ್ ಇವಾಗ 4 ಗಂಟೆ ಆಗಿದೆ. ಬಟ್ ನಾವು ಹಾರ್ಬೆಕ್ ಅಂತ ಒಂದು ಊರಾಗಿ ಹೋಗ್ತಾಯಿದ್ದೀವಿ, ಯಾಕಂದರೆ ಹಾರ್ಬೆಕ್ಕಿಂದ ಗಿಲ್ಲಾಗೆ ಬೀಚ್ ಸೈಡಿಂದ ಯಾವುದೋ ಒಂದು ರೋಡ್ ಇದೆಯಂತೆ. ಸೊ ಆ ಬೀಚ್ ಸೈಡ್ ರೋಡ್ನ ಎಕ್ಸ್ಪ್ಲೋರ್ ಮಾಡೋಣ, ನೋಡ್ತಾ ಹೋಗೋಣ ಅಂತ ಅಲ್ಲಿ ಹೋಗಿ ಹೋಗ್ತಾಯಿದ್ದೀವಿ. ಸೊ ನೋಡೋಣ. ಎನಿವೇಸ್, ನನ್ನ ಮ್ಯಾಪ್ಸ್ನ ನಿಮಗೆ ಹಾಕಿರ್ತೀನಿ, ಯಾರು ಫಾಲೋ ಮಾಡಿದ್ರೆ ಅದನ್ನು ಫಾಲೋ ಮಾಡ್ಬೋದು. ಸೊ ಲೆಟ್ಸ್ ಗೋ, ಲೆಟ್ಸ್ ಗೋ. ಇಲ್ಲಿ ಇಳಿಲಿಕ್ಕೆ ಆಗೋದಿಲ್ಲ. ಸೊ ಹಾರ್ನ್ಬೆಕ್ ಅಂತ ಬೀಚಿಗೆ ಬಂದಿದ್ದೀವಿ ಆ್ಯಕ್ಚುಲಿ. ಇಲ್ಲಿ ಆ್ಯಕ್ಚುಲಿ ನಾವು ಗಿಲ್ಲರಾಯ್ ಬೀಚ್ ಆನ್ ದ ವೇ ಇದ್ದೇವೆ. ಈ ಬೀಚ್ ಇಲ್ಲಿ ಆನ್ ದ ವೇ ಕಾಣಿಸ್ತು ಅಂತ ಇಲ್ಲಿ ನಿಲ್ಲಿಸಿದ್ವಿ. ಸೊ ಇಲ್ಲಿ ಕಾರ್ ಪಾರ್ಕ್ ಇದೆ, ಕಾರ್ ಪಾರ್ಕ್ ಮಾಡಿ ಈ ಬೀಚಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಇವಾಗ. ಆ್ಯಂಡ್ ಈ ಬೀಚ್ ಈ ಥರ ಕಾಣಿಸ್ತಾ ಇದೆ. ನೋಡೆಲ್ಲ ನಡ್ಕೊಂಡು ಬರ್ತದೆ ಎಷ್ಟು ಇದಿದೆ ನೋಡು. ಬೋಟ್, ಶಿಪ್, ಸೇಲಿಂಗ್. ಹೋಗುವ, ಸುಮ್ಮನೆ ಒಂದು ಪಿಟ್ ಸ್ಟಾಪ್ ಥರ ಇಲ್ಲಿ ನಿಲ್ಲಿಸಿದ್ವಿ. ಬೀಚ್ ತುಂಬ ಚೆನ್ನಾಗಿದೆ, ವಾರ್ಮ್ ಆಗಿದೆ. ನೀರು ಟೆಂಪ್ರೇಚರ್ ಗೊತ್ತಿಲ್ಲ ಹೇಗಿದೆ ಅಂತ. ಬಟ್ ಎನಿವೇಸ್ ಇವಾಗ ಹೋಗೋಣ ನೆಕ್ಸ್ಟ್ ಗಿಲ್ಲಿಲಾಯ್ ಬೀಚ್ ಕಡೆ, ಅಲ್ಲೇ ಹೇಗಿದೆ ಅಂತ ನೋಡೋಣ.